ಮೊದಲ ಬಾರಿಗೆ ತೋರಿಸ್ತೇವೆ ನೋಡಿ ಸಿನಿಮಾಗೆ ಮುನ್ನ ನಡೆದ ಅದಿತಿ ರಾವ್ ಜೀವನದ ಕತೆ ವ್ಯಥೆ ಏನು ಗೊತ್ತಾ? ಹೌದು, ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಕನ್ನಡದ ಸಿಂಗ ಚಿತ್ರದ ಶಾನಟಾಪಗೌಳೆ ನಮ್ಮ ಹುಡುಗಿ ಹಾಡನ್ನು ನೀವು ಹೇಳಿಯೇ ಇರ್ತೀರಾ, ಕೇಳಿದ್ದೀರಾ. ಈ ಹಾಡಲ್ಲಿ ಪಕ್ಕ ಹಳ್ಳಿ ಹುಡುಗಿಯಾಗಿ ಕಾಣಿಸಿಕೊಳ್ಳುವುದು ಅದಿತಿ ಪ್ರಭುದೇವ್ ಅವರು. ಇವರು ನಿಜವಾಗಿಯೂ ಹಳ್ಳಿ ಬೆಡಗಿಯೇ ಪಕ್ಕ ಕನ್ನಡ ಹರಳು ಉರಿದ ಹಾಗೆ ಮಾತಾಡೋ ಈ ಪಟಾಕಿಯ ಬಗ್ಗೆ ನಿಮಗೆ ತಿಳಿಯದ ಒಂದಿಷ್ಟು ಮಾಹಿತಿ ಇದೆ. ಕನ್ನಡ ಚಿತ್ರರಂಗದಲ್ಲಿ ಪರಭಾಷಾ ಹೀರೋಯಿನ್ಗಳ ಎಂಟ್ರಿ ಕಾಮನ್, ಆದರೆ ಅಪ್ಪಟ ಕನ್ನಡಿತಿಯರು ಹೀರೋಯಿನ್ ಆಗಿ ಇಲ್ಲೇ ಉಳಿಯುವುದು ಕಷ್ಟ. ಆದರೆ ಅದಿತಿ ಪ್ರಭುದೇವ್ ವಿಷಯದಲ್ಲಿ ಇದು ಸುಳ್ಳು. ಕಿರುತೆರೆಯಿಂದ ಬೆಳ್ಳಿತೆರೆಗೆ ಧುಮುಕಿ ಈಗ ಜನ ಮೆಚ್ಚಿದ ನಟಿ ಎನಿಸಿಕೊಂಡಿದ್ದಾರೆ. ಮೂಲತಃ ದಾವಣಗೆರೆಯವರಾದ ಅದಿತಿ ಬಾಪೂಜಿ ಇನ್ಸ್ಟಿಟ್ಯೂಟ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದಾರೆ. ಪದವಿ ಮುಗಿಸಿ ಬೆಂಗಳೂರಿಗೆ ಕಾಲಿಟ್ಟ ಹಳ್ಳಿ ಬೆಡಗಿ ಅದಿತಿ ಗಣೇಶ ಚತುರ್ಥಿಯಂತಹ ಕಾರ್ಯಕ್ರಮಗಳಲ್ಲಿ ನಿರೂಪಕಿಯಾಗಿ ಕೆಲಸ ಮಾಡುತ್ತಿದ್ದರು. ಇವರ ಶುದ್ಧವಾದ ಭಾಷೆ ಹಾಗೂ ಬೆಡಗನ್ನು ನೋಡಿದ ಜನ ನಟನೆಗೆ ಹೋಗುವಂತೆ ಪ್ರೇರೇಪಿಸಿದರು. ನಟ ನಿರ್ದೇಶಕ ನವೀನ್ ಕೃಷ್ಣ ಅವರ ಸಲಹೆ ಮೇರೆಗೆ ಸುವರ್ಣ ಚಾನೆಲ್ಗೆ ಆಡಿಷನ್ ಕೊಟ್ಟು ಗುಂಡ್ಯಾನ ಹೆಂಡತಿ ಧಾರಾವಾಹಿಯಲ್ಲಿ ನಟಿಸಲು ಅವಕಾಶ ಗಿಟ್ಟಿಸಿಕೊಂಡರು. ನಂತರ ನೇರವಾಗಿ ಬೆಳ್ಳಿತೆರೆಯಲ್ಲಿ ಬಣ್ಣ ಹಚ್ಚಿದ ಅದಿತಿ ನಟ ಅಜಯ್ ರಾವ್ ಅವರ ಧೈರ್ಯಂ ಚಿತ್ರದಲ್ಲಿ ನಟಿಸಿದರು ಸಿನಿಮಾದಲ್ಲಿ ನಟಿಸಿದರು. ನಂತರ ಅಷ್ಟು ಉತ್ತಮ ಅವಕಾಶಗಳು ಬರದ ಕಾರಣ ನಾಗಕಣ್ಣಿಕೆ ಧಾರಾವಾಹಿಯಲ್ಲಿ ಅಭಿನಯಿಸಿದರು ಅದಿತಿ. ಇಲ್ಲಿ ಅವರ ನಟನೆಯನ್ನು ಮೆಚ್ಚಿದ ಜನ ಮತ್ತೆ ಅವರನ್ನು ಸಿನಿಮಾಗಳಲ್ಲಿ ನೋಡಲು ಬಯಸಿದರು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಕಮೆಂಟ್, ಶೇರ್ ಮಾಡಿ.